ದೇಶದಾದ್ಯಂತ ಕೊರೋನಾಗೆ ಲಸಿಕೆ ನೀಡುವ ಕಾರ್ಯ ಆರಂಭಗೊಂಡಿದ್ದು ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಮಾಡಲಾದ ಕೋವಿಡ್ ಆಪ್ ನಲ್ಲಿ ದಾಖಲಿಸಿರತಕ್ಕಂತ ಕೊರೋನಾ ವಾರಿಯರ್ಸ್ ಗೆ ಸರ್ಕಾರದ ಯೋಜನೆಯಂತೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಕೋವಿಡ್ ವ್ಯಾಕ್ಸಿನ್ ನೀಡುವ ಕಾರ್ಯ ಆರಂಭಗೊಂಡಿದ್ದು ಆಸ್ಪತ್ರೆಯ 100 ಕೊರೋನಾ ವಾರಿಯರ್ಸ್ ನಲ್ಲಿ 46 ಮಂದಿ ಸೋಮವಾರ ವ್ಯಾಕ್ಸಿನ್ ಪಡೆದುಕೊಂಡರು ವ್ಯಾಕ್ಸಿನ್ ತೆಗೆದುಕೊಳ್ಳುವ ಹಂತದ 3 ರೂಮ್ ಟೆಕ್ನಿಕ್ ಅನುಸರಿಸುತ್ತಾಗಿದ್ದು ಸರ್ಕಾರ ವಿಧಿಸಿರುವ ನಿಯಮದಂತೆ ಲಸಿಕೆ ಹಾಕುವ ಮೊದಲು ಮಾಹಿತಿ ನೀಡಿ ವ್ಯಾಕ್ಸಿನ್ ಗೆ ಕಾಯುವಿಕೆ ಬಳಿಕ ವ್ಯಾಕ್ಸಿನ್ ರೂಮ್ ನಲ್ಲಿ ವ್ಯಾಕ್ಸಿನ್ ಪಡೆದುಕೊಳ್ಳುವುದು ಮತ್ತು ವ್ಯಾಕ್ಸಿನ್ ಪಡೆದ ಬಳಿಕ ಅರ್ಧ ಗಂಟೆಗಳ ಕಾಲ ವಿಶ್ರಾಂತಿಯೊಂದಿಗೆ ಅವರ ಪರಿವೀಕ್ಷಣೆ ನಡೆಯಲಿದ್ದು ಯಾವುದೇ ತೊಂದರೆ ಇಲ್ಲ ಅಂತ ಖಾತ್ರಿಪಡಿಸಿದ ಬಳಿಕ ಅವರನ್ನ ನಿರ್ಗಮಿಸಲು ವ್ಯವಸ್ಥೆ ಮಾಡಲಾಯಿತು ಸುಮಾರು 46 ಮಂದಿ ಕೋವಿಡ್ ವ್ಯಾಕ್ಸಿನ್ ಅನ್ನು ಪಡೆದುಕೊಂಡರು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಡಾಕ್ಟರ್ ಪ್ರಸಾದ್ ಶೆಟ್ಟಿ ಕ್ಷೇಮ ಡೀನ್ ಪಿಎಚ್ ಪ್ರಕಾಶ್ ಅಕಾಡೆಮಿ ವೈಸ್ ಡೀನ್ ಡಾಕ್ಟರ್ ಅಮೃತ್ ಹಾಗೇನೇ ಆಡಳಿತ ವಿಭಾಗದ ವೈಸ್ ಡೀನ್ ಡಾಕ್ಟರ್ ಜೆಪಿ ಶೆಟ್ಟಿ ವ್ಯಾಕ್ಸಿನ್ ಪಡೆದುಕೊಳ್ಳುವ ಮೂಲಕ ಕೊರೋನಾ ವಾರಿಯರ್ಸ್ ಗೆ ಪ್ರೋತ್ಸಾಹ ನೀಡಿದರು ನೋಡೆಲ್ ಅಧಿಕಾರಿ ಡಾಕ್ಟರ್ ಅಂಕಿತಾ ಮಾತನಾಡಿ 100 ಮಂದಿಗೆ ಕೋವಿಡ್ ಶೀಲ್ಡ್ ವ್ಯಾಕ್ಸಿನ್ ಗೆ ಪಟ್ಟಿ ಬಂದಿದೆ ಅವರನ್ನ ಕರೆದು ವ್ಯಾಕ್ಸಿನ್ ನೀಡಲು ಆರಂಭಿಸಲಾಗಿದೆ ಬೆಳಿಗ್ಗೆ 9 ಗಂಟೆಗಿಂದ ಸಂಜೆ 5 ಗಂಟೆ ತನಕ 46 ಮಂದಿಗೆ ವ್ಯಾಕ್ಸಿನೇಷನ್ ಮಾಡಲಾಗಿದೆ ಅಂತ ತಿಳಿಸಿದ್ರು ಈ ಸಂದರ್ಭ ದೇರಳಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಮೇಜರ್ ಡಾಕ್ಟರ್ ಶಿವಕುಮಾರ್ ಹಿರೇಮಠ ಕ್ಷೇಮ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನಂಜೇಶ್ ಪ್ರಾಧ್ಯಾಪಕಿ ಡಾಕ್ಟರ್ ಅಂಕಿತಾ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು 100 ಜನರನ್ನು ನಮ್ಮ ಲಿಸ್ಟ್ ಬಂದ ಹಾಗೆ ನಾವು ಅವರನ್ನು ಕರೆದು ಇಲ್ಲಿ ಅವರಿಗೆ ವ್ಯಾಕ್ಸಿನ್ ಕೊಟ್ಟಿದ್ದೇವೆ ನಮ್ಮ ಡ್ರೈ ರನ್ ಇದ್ದ ಹಾಗೆ 3 ರೂಮ್ ಟೆಕ್ನಿಕ್ ಫಸ್ಟ್ ವೇಟಿಂಗ್ ಏರಿಯಾ ವ್ಯಾಕ್ಸಿನೇಷನ್ ಏರಿಯಾ ಮತ್ತು ಅಬ್ಸರ್ವೇಷನ್ ಏರಿಯಾನು ನಾವು ನೋಡಿದ್ದೇವೆ ಅದನ್ನು ಪಾಲಿಸಿದ್ದೇವೆ ಆಮೇಲೆ ವ್ಯಾಕ್ಸಿನ್ ಕೊಟ್ಟ ನಂತರ 30 ನಿಮಿಷಗಳ ಕಾಲ ಇಲ್ಲೇ ಅವರನ್ನು ನಾವು ಏನಾದರೂ ಅಡ್ಡ ಪರಿಣಾಮ ಈ ವ್ಯಾಕ್ಸಿನ್ ಕೊಟ್ಟು ಏನಾದರೂ ಅಡ್ಡ ಪರಿಣಾಮ ಆಗದ ಹಾಗೆ ಆದರೆ ಅದನ್ನು ಏನಂತಲ್ಲ ಮಾಡಬೇಕು ಅಂತ ಅದೇ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ಕೂಡ ಕೊಟ್ಟಿದ್ದೇವೆ ಆಮೇಲೆ 30 ನಿಮಿಷಗಳ ಕಾಲ ಅವರು ಇಲ್ಲೇ ಇದ್ದು ಆಮೇಲೆ ಅವರನ್ನು ನಾವು ಅವರವರ ಕೆಲಸಕ್ಕೆ ಅವರು ಹೋಗುವಂತೆ ಮಾಡಿದ್ದೇವೆ ಇದುವರೆಗೆ 3 ಗಂಟೆ ತನಕ 44 ಜನ 100ರಲ್ಲಿ 44 ಜನ ಬಂದು ವ್ಯಾಕ್ಸಿನ್ ಅನ್ನು ತಕೊಂಡಿದ್ದಾರೆ ಅಕಾಡೆಮಿಯಲ್ಲಿ ನಾನು ಫಸ್ಟ್ ಕೋವಿಡ್ ವ್ಯಾಕ್ಸಿನ್ ಅಂತ ತಗೊಂಡೆ ಐ ಥಾಟ್ ಇಟ್ಸ್ ಅ ಪ್ರಿವಿಲೇಜ್ ಆಸ್ ಅ ಸಿಟಿಜನ್ ಆಫ್ ದಿಸ್ ಇಂಡಿಯಾ ಯಾಕಂತ ಹೇಳಿದ್ರೆ being in this profession if we set an example for other people they'll be motivated to take this vaccine because people have some kind of fear in their mind whether it is safe or not but it is not so ಯಾಕಂತೇಳಿದ್ರೆ ಈ ವ್ಯಾಕ್ಸಿನ್ ನಾನು ಬೆಳಿಗ್ಗೆ ಇವತ್ತು 10 ಗಂಟೆಗೆ ತಗೊಂಡೆ ಅದಾದಮೇಲೆ ನಾನು ಆಫೀಸ್ ಬಂದು ಎಲ್ಲ ಡೈಲಿ ಕೆಲಸ ಏನು ಮಾಡಬೇಕಿತ್ತು ಅದನ್ನೆಲ್ಲ ಮಾಡ್ತಾ ಇದ್ದು ಈಗಲೂ ನಾನು ಆಫೀಸಲ್ಲಿ ಕೆಲಸನೂ ಮಾಡ್ತಿದ್ದೆ ನನಗೆ ಯಾವುದೇ ಸೈಡ್ ಇಫೆಕ್ಟ್ಸ್ ಅಥವಾ ಯಾವುದೂ ಬಂದಿಲ್ಲ ಹಾಗಾಗಿ ಒಂದು ಜವಾಬ್ದಾರಿಯುತ ಪ್ರಜೆಯಾಗಿ ಕೋವಿಡ್ ಅಗೇನ್ಸ್ಟ್ ನಾವು ಏನೊಂದು ಫೈಟ್ ಮಾಡ್ಬೋದು ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಈ ಥರ ಒಂದು ವ್ಯಾಕ್ಸಿನ್ ತಗೊಂಡು ನಮ್ಮ ಶ್ರೀಸಾಮಾನ್ಯರು ಕೂಡ ಇದನ್ನು ತಗೊಳ್ಳುವ ಹಾಗೆ ಒಂದು ಮೋಟಿವೇಟ್ ಮಾಡುವಂಥ ಜವಾಬ್ದಾರಿ ನಾವು ಮಾಡಿದರೆ ನಮ್ಮ ಮುಂದಿನವರು ಇದರಿಂದ ಏನು ದುಷ್ಪರಿಣಾಮಗಳನ್ನು ಎದುರಿಸ್ಬೋದು ನಾನು ಡಾಕ್ಟರ್ ಪ್ರಕಾಶ್ ಅಂತ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಡೀನ್ ಮಾತು ಹೇಳೋದು ಇವತ್ತು ನಮ್ಮಲ್ಲಿ ವ್ಯಾಕ್ಸಿನ್ ಪ್ರಕ್ರಿಯೆ ಶುರುವಾಗಿದೆ ಕೋವಿಡ್ ಬಗ್ಗೆ ಇಲ್ಲಿಯವರೆಗೂ ಸುಮಾರು 46 ಮಂದಿ ವ್ಯಾಕ್ಸಿನ್ ಅನ್ನು ತಕೊಂಡಿದ್ದಾರೆ ಯಾರಿಗೂ ಏನು ಅಡ್ಡ ಪರಿಣಾಮ ಆಗಲಿಲ್ಲ ನಮ್ಮ ಕಳಕಳಿಗೆ ಬೇಡಿಕೆ ಏನಂದರೆ ಎಲ್ಲರೂ ಈ ವ್ಯಾಕ್ಸಿನ್ ಅನ್ನು ತಕೊಂಡು ಕೊರೋನಾ ವಿರುದ್ಧ ಹೋರಾಟವನ್ನು ಯಶಸ್ವಿಯಾಗಲಿ ಅಂತ ಯಶಸ್ಸು ಮಾಡಿಕೊಡ್ಬೇಕಂತೇಳಿ